Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎರಡು ಬಿಳಿ ಎಳ್ಳು ಕಪ್ಪೆ ಎಳ್ಳು ಮಿಕ್ಸ್ ಮಾಡಿ ಎಳ್ಳುಂಡೆ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಬಿಳಿ ಎಳ್ಳನ್ನ ಅರ್ಧ ಕಪ್ಪು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅಥವಾ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಅದು ಚೆನ್ನಾಗಿ ಚಟಪಟ ಅನ್ನಬೇಕು ಮತ್ತು ಚೆನ್ನಾಗಿ ಉಬ್ಬಿ ಬರಬೇಕು ಅಷ್ಟೊ ತನಕ ಮಾಡಿ ಒಂದು 3-4 ಮಿನಿಟ್ಸ್ ಆಗುತ್ತೆ. ಹಾಗೆಯೇ ಅದನ್ನು ತೆಗೆದಿಡಿ ಒಂದು ಪ್ಲೇಟ್ಗೆ, ಮತ್ತು ಕಪ್ಪು ಎಳ್ಳಿರುತ್ತಲ್ಲ ಅದನ್ನು ಅರ್ಧ ಕಪ್ಪು ಪ್ಯಾನ್ಗೆ ಹಾಕ್ಕೊಳ್ಳಿ. ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಅದು ಅಷ್ಟೇ ಹಾಗೆ ಚೆನ್ನಾಗಿ ಚಟಪಟ ಅಂದ್ಬಿಟ್ಟು ಇದಾಗಿ ಬರುತ್ತೆ, ಅರಳಿ ಬರುತ್ತೆ ಅಷ್ಟೊ ತನಕ ಅದನ್ನು ರೋಸ್ಟ್ ಮಾಡಿ 3-4 ನಿಮಿಷ ತನಕ ಅದನ್ನು ಇವಾಗ ಅದೇ ಪ್ಲೇಟಿಗೆ ಹಾಕಿ. ಹಾಗೆ ಕೊಬ್ಬರಿ ಇರುತ್ತಲ್ಲ, ನಾನು ಇಲ್ಲಿ ಕೊಬ್ಬರಿನೇ ಹಾಕಿದ್ದೀನಿ, ಎಲ್ಲ ಹಿಂದುಗಡೆ ಪಾರ್ಟ್ ಎಲ್ಲ ತೆಗೆದು ಬಿಳಿ ಪಾರ್ಟ್ ಮಾತ್ರ ರೋಸ್ಟ್ ಇದು ಗ್ರೇಟ್ ಮಾಡಿ ಹಾಕಿದ್ದೀನಿ. ಅದು ನೋಡಿ ಚೆನ್ನಾಗಿ ಪರ್ಫೆಕ್ಟಾಗಿ ಆಗೋ ತನಕ ರೋಸ್ಟ್ ಮಾಡಿ. ಇವಾಗ ನೋಡಿ ಆಯಿತು, 2-3 ನಿಮಿಷ ತನಕ ಲೋ ಫ್ಲೇಮಲ್ಲೇ ಮಾಡಿ. ಈಗ ನೋಡಿ ನೀರು 1/4 ಕಪ್ ಹಾಕ್ಕೊಳ್ಳಿ ಪ್ಯಾನ್ಗೆ, ಲೋ ಫ್ಲೇಮಲ್ಲಿ ಇಡಿ. ಈಗ ಅದಕ್ಕೆ 1 ಕಪ್ಪು ನಾವು ಸಣ್ಣ ಕಟ್ ಮಾಡಿರೋಂಥ ಬೆಲ್ಲ ಹಾಕ್ಕೊಳ್ಳಿ. ನಾರ್ಮಲೇ ಬೆಲ್ಲ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ನೋಡಿ ಬೆಲ್ಲ ನೀರಲ್ಲಿ ಕರಗ ಬರೋ ತನಕ ನೋಡಿ. ನೋಡಿ ಇವಾಗ ಕರಗ್ತಾ ಇದೆ ಬೆಲ್ಲ, ಹೌದಾ? ನೋಡಿ ಇವಾಗ ಆಲ್ಮೋಸ್ಟ್ ಕರಗಿ ಬಂತು. ನೋಡಿ ಇವಾಗ ಕರಗ್ತು ಎಲ್ಲ ಬೆಲ್ಲ, ಚೆನ್ನಾಗಿ ಕರಗ್ಬಿಡ್ತು, ಹೌದಾ? ಈಗ ಸ್ವಲ್ಪ ಅದು ಪಾಕ ಹೇಗೆ ಬರಬೇಕು ಅಂದರೆ ಒಂದು ರೌಂಡ್ ಮಾಡೋಕ್ಕೆ ಬರಬೇಕಷ್ಟೇ. ಬಾಲ್ ಸಾಫ್ಟ್ ಅಂದರೆ ಮೆದು ಬಾಲ್ ಆಗೋ ತನಕ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಪುಲ್ ಮಾಡಿದ್ರೆ ಅಷ್ಟು ಮಾಡಿದ್ರೆ ಸಾಕು. ನೋಡಿ ಅಷ್ಟಾದರೆ ಸಾಕು. ಇವಾಗ ಸ್ವಿಚ್ ಆಫ್ ಮಾಡಿ ಫ್ಲೇಮ್ನ. ಮತ್ತು ರೋಸ್ಟ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಮಾಡಿದ್ವಲ್ಲ, ಬಿಳಿ ಎಳ್ಳು, ಕಪ್ಪೆಳ್ಳು ಮತ್ತು ಕೊಬ್ಬರಿ, ಅದನ್ನು ಹಾಕ್ಕೊಡಿ. ಮತ್ತು ಹುರಿದಿರುವಂತಹ ನೆಲಕಡಲೆ ಬೀಜ ಮತ್ತು ಅದು ಪೌಡ್ರ್ ಮಾಡಿರೋದು, ಮತ್ತು ಸ್ವಲ್ಪ ಕ್ಯಾಶ್ಯೂ ಇರುತ್ತಲ್ಲ ಗೋಡಂಬಿ ಅದು ಹುರಿದಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದನ್ನು, ಚೆನ್ನಾಗಿ ಎಲ್ಲ ಕಂಬೈನ್ ಆಗಿ ಬರಲಿ, ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತು, ಹೌದಾ? ಲಡ್ಡು ಮಿಕ್ಸ್ ಇದೆ, ಸೇಮ್ ಲಡ್ಡು ಮಿಕ್ಸ್ ಇದೇನೇ ರೆಡಿ ಆಯ್ತು. ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಚೆನ್ನಾಗಿ, ನಿಮ್ಗೆ ಎಷ್ಟು ದೊಡ್ಡದು ಲಡ್ಡು ಮಾಡಬೇಕು ಅನಿಸುತ್ತೋ ಅಷ್ಟು ದೊಡ್ಡದು ಅಷ್ಟು ಹಿಟ್ಟು ಇದನ್ನು ಮಿಕ್ಸ್ನ ತೊಗೊಂಡು ರೌಂಡಾಗಿ ಲಡ್ಡು ಮಾಡಿ. ಬೇಗ ಬರುತ್ತೆ, ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಬಿಸಿ ಇರಬೇಕಾದನ್ನೇ ಮಾಡಿ, ಸ್ವಲ್ಪ ವಾರ್ಮ್ ಇರಬೇಕಾದನ್ನೇ ಮಾಡಿದ್ರೆ ಒಳ್ಳೆಯದು. ನೋಡಿ ಇವಾಗ ಆಯಿತು. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 15-18 ಅಂದರೆ ನೀವು ಎಷ್ಟು ದೊಡ್ಡದು ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ, ಇದ್ರ ಮೇಲೆ ಹೋಗುತ್ತೆ. ಇವಾಗ ಒಳ್ಳೊಳ್ಳೆ ಎಷ್ಟು ಚೆನ್ನಾಗಿ ಒಳ್ಳೆ ಲಡ್ಡು ಆಯಿತು ನೋಡಿ, ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಕೆಲವು ಲಿಂಕ್ ಹಾಕಿರ್ತೇನೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ ರೆಸಿಪಿ ಕೂಡ ಇರುತ್ತಲ್ಲಿ. ಬಾಯ್.